ಓಂ ಶಾಂತಿ. ಬಾಹ್ಯ ಜಗತ್ತಿನ ಎಲ್ಲಾ ವಿಚಾರಗಳಿಂದ ಮನಸ್ಸನ್ನು ದೂರ ಮಾಡಿಕೊಂಡು ನಾವೀಗ ಅಂತರ್ಜಗತ್ತಿನ ಯಾತ್ರೆಯನ್ನು ಮಾಡೋಣ. ನಿಮ್ಮ ಎಲ್ಲಾ ವಿಚಾರಗಳನ್ನು ಭ್ರೂಮಧ್ಯದಲ್ಲಿ ಏಕಾಗ್ರಗೊಳಿಸಿ, ಭ್ರುಕುಟಿಯ ಮಧ್ಯದಲ್ಲಿ ಸ್ವಯಂನ್ನು ನೋಡಿಕೊಳ್ಳಿ. ಅಂತರ್ಚಕ್ಷುವಿನಿಂದ, ಮನಸ್ಸಿನ ನೇತ್ರದಿಂದ ಸ್ವಯಂನ್ನು ನೋಡಿಕೊಳ್ಳಿ. ಭ್ರುಕುಟಿಯ ಮಧ್ಯದಲ್ಲಿ ಪ್ರಕಾಶಮಯವಾಗಿ ಹೊಳೆಯುತ್ತಿರುವ ಆತ್ಮಜ್ಯೋತಿ ನಾನು. ನಾನು ಆತ್ಮ, ಚೇತನ ಶಕ್ತಿಯಾಗಿದ್ದೇನೆ. ಆತ್ಮಜ್ಯೋತಿಯಾದ ನನ್ನಲ್ಲಿ ಅಪಾರ ಶಕ್ತಿ ಅಡಗಿದೆ. ನಾನು ಸರ್ವಶಕ್ತಿಗಳಿಂದ ಸಂಪನ್ನನಾದ ಶಕ್ತಿ ಸ್ವರೂಪ ಆತ್ಮನಾಗಿದ್ದೇನೆ. ನಾನು ಆತ್ಮ, ಸ್ವಯಂ ಒಂದು ಶಕ್ತಿಯಾಗಿದ್ದೇನೆ. ಆತ್ಮಜ್ಯೋತಿಯಾದ ನಾನು ಸರ್ವಶಕ್ತಿವಂತನಾದ ಪರಮಾತ್ಮ ತಂದೆಯ ಸಂತಾನನಾಗಿದ್ದೇನೆ. ಸರ್ವಶಕ್ತಿವಂತ ತಂದೆಯಲ್ಲಿರುವ ಸಂಪೂರ್ಣ ಶಕ್ತಿ ಪರಮಾತ್ಮ ತಂದೆಯ ಸಂತಾನನಾದ ನನ್ನಲ್ಲೂ ಇದೆ. ನಾನು ಸರ್ವಶಕ್ತಿಗಳಿಂದ ಸಂಪನ್ನನಾದ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮನಾಗಿದ್ದೇನೆ. ನಾನು ಸ್ವಯಂ ಶಕ್ತಿ ಸ್ವರೂಪ ಆತ್ಮನಾಗಿದ್ದೇನೆ. ನನ್ನಲ್ಲಿ ಅನಂತ ಶಕ್ತಿ ಅಡಗಿದೆ. ನಾನು ಆತ್ಮ, ಸ್ವಯಂನಲ್ಲಿರುವ ಸರ್ವಶಕ್ತಿಗಳ ಅನುಭವದಲ್ಲಿ ಸ್ಥಿತನಾಗಿದ್ದೇನೆ. ನನಗೆ ಅಪಾರ ಶಕ್ತಿಯ ಅನುಭವವಾಗುತ್ತಿದೆ. ಶಕ್ತಿ ಸ್ವರೂಪ ಆತ್ಮನಾದ ನಾನು ಸರ್ವಶಕ್ತಿವಂತನಾದ ಪರಮಾತ್ಮ ತಂದೆಯ ಜೊತೆ ಮಿಲನ ಮಾಡುವುದಕ್ಕೋಸ್ಕರ ಈ ಶರೀರದಿಂದ ಭಿನ್ನನಾಗಿ ಸೂಕ್ಷ್ಮ ಶರೀರದ ಮೂಲಕ ನಿಧಾನವಾಗಿ ಮೇಲೆ ಹಾರುತ್ತಿದ್ದೇನೆ. ಅಂತರ್ಚಕ್ಷುವಿನಿಂದ ಸ್ವಯಂನ ಸೂಕ್ಷ್ಮ ಶರೀರವನ್ನು ನಾನು ಸ್ವಯಂ ನೋಡುತ್ತಿದ್ದೇನೆ. ಪ್ರಕಾಶಮಯವಾಗಿ ಹೊಳೆಯುತ್ತಿರುವ ಬಿಳಿ ಬಣ್ಣದ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ನಾನು ಆತ್ಮಸ್ಥಿತನಾಗಿದ್ದೇನೆ. ಪ್ರಕಾಶಮಯವಾಗಿ ಹೊಳೆಯುತ್ತಿರುವ ಸೂಕ್ಷ್ಮ ದೇವತೆಯಾದ
ನಾನು ಆತ್ಮ. ಈ ಶರೀರದಿಂದ ಭಿನ್ನನಾಗಿ ಮೇಲೆ ಹಾರುತ್ತಿದ್ದೇನೆ. ನಿಧಾನವಾಗಿ ಮೇಲೆ ಹಾರುತ್ತ ಸೂಕ್ಷ್ಮ ದೇವತೆಯಾದ ನಾನು ನನ್ನ ಸ್ಥೂಲ ಶರೀರವನ್ನು ನೋಡುತ್ತಿದ್ದೇನೆ. ಈ ಸ್ಥೂಲ ಶರೀರದಿಂದ ಭಿನ್ನನಾದ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿರುವ ಆತ್ಮ ಜ್ಯೋತಿಯಾದ ನಾನು ಈ ಸ್ಥೂಲ ಶರೀರದ ಬಂಧನದಿಂದ ಮುಕ್ತನಾಗಿ ಸಂಪೂರ್ಣ ಹಗುರತೆಯ ಅನುಭವ ಮಾಡುತ್ತಿದ್ದೇನೆ. ಸೂಕ್ಷ್ಮ ದೇವತೆಯಾದ ನಾನು ಸ್ವತಂತ್ರ ಆತ್ಮನಾಗಿದ್ದೇನೆ. ನಾನು ಆತ್ಮ ಸೂಕ್ಷ್ಮ ದೇವತೆಯಾಗಿ ನಿಧಾನವಾಗಿ ಮೇಲೆ ಹಾರುತ್ತ ಸೂರ್ಯ ಚಂದ್ರ ನಕ್ಷತ್ರರನ್ನು ದಾಟಿ ಪಂಚತತ್ವದ ಈ ಲೋಕವನ್ನು ದಾಟಿ ಸೂಕ್ಷ್ಮ ಲೋಕವನ್ನು ತಲುಪಿದ್ದೇನೆ. ಸೂಕ್ಷ್ಮ ಲೋಕದಲ್ಲಿ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ನಾನು ಆತ್ಮ ಸಂಪೂರ್ಣ ಬಂಧನ ಮುಕ್ತ ಸ್ಥಿತಿಯ ಅನುಭವ ಮಾಡುತ್ತಿದ್ದೇನೆ. ಸೂಕ್ಷ್ಮ ದೇವತೆಯಾದ ನಾನು ಚಿಂತೆಯಿಂದ ಮುಕ್ತನಾಗಿದ್ದೇನೆ. ಸೂಕ್ಷ್ಮ ಲೋಕದಲ್ಲಿ ನಾನು ಹಗುರತೆಯ ಅನುಭವ ಮಾಡುತ್ತಿದ್ದೇನೆ. ಸೂಕ್ಷ್ಮ ದೇವತೆಯಾದ ನನ್ನನ್ನು ಸೂಕ್ಷ್ಮ ವತನದಲ್ಲಿ ಮಹಾಜ್ಯೋತಿಯಾದ ಪರಮಾತ್ಮ ತಂದೆ ಬ್ರಹ್ಮ ತಂದೆಯ ತನುವಿನ ಮೂಲಕ ಆಹ್ವಾನ ಮಾಡುತ್ತಿದ್ದಾರೆ. ಸೂಕ್ಷ್ಮ ದೇವತೆಯಾದ ನಾನು ನನ್ನ ಸಮ್ಮುಖದಲ್ಲಿ ಬ್ರಹ್ಮ ತಂದೆಯ ಭ್ರುಕುಟಿಯಲ್ಲಿ ಮಹಾಜ್ಯೋತಿಯಾದ ಪರಮಾತ್ಮ ತಂದೆಯನ್ನು ನೋಡಿ ಅಪಾರ ಆನಂದದ ಅನುಭವ ಮಾಡುತ್ತಿದ್ದೇನೆ. ಸೂಕ್ಷ್ಮ ದೇವತೆಯಾದ ಬ್ರಹ್ಮ ತಂದೆ ಮತ್ತು ಮಹಾಜ್ಯೋತಿಯಾದ ಶಿವ ಪರಮಾತ್ಮ ತಂದೆಯ ಸಾನ್ನಿಧ್ಯದಲ್ಲಿ ನನಗೆ ಅಪಾರ ಸುಖದ ಅನುಭವವಾಗುತ್ತಿದೆ. ಸ್ವಯಂ ಸರ್ವಶಕ್ತಿವಂತನಾದ ಪರಮಾತ್ಮ ತಂದೆ ಬ್ರಹ್ಮ ತಂದೆಯ ಭ್ರುಕುಟಿಯ ಮೂಲಕ ಅಪಾರ ಶಕ್ತಿಯ ಕಿರಣಗಳನ್ನು ನನಗೆ ನೀಡುತ್ತಿದ್ದಾರೆ. ಬ್ರಹ್ಮ ತಂದೆಯ ನೇತ್ರಗಳ ಮೂಲಕ ಸರ್ವಶಕ್ತಿವಂತನಾದ ಪರಮಾತ್ಮ ತಂದೆ ಅನಂತ ಶಕ್ತಿಯ ಕಿರಣಗಳನ್ನು ನನಗೆ ನೀಡುತ್ತಿದ್ದಾರೆ. ಸರ್ವಶಕ್ತಿವಂತನಿಂದ
ಸರ್ವಶಕ್ತಿಯ ಕಿರಣಗಳನ್ನು ಪಡೆದುಕೊಂಡು ನಾನು ಸರ್ವಶಕ್ತಿಗಳಿಂದ ಸಂಪನ್ನನಾಗಿದ್ದೇನೆ. ಪರಮಾತ್ಮ ತಂದೆ ತಮ್ಮ ವರದಾನಿ ಹಸ್ತವನ್ನು ನನ್ನ ಶಿರದ ಮೇಲೆ ಇಟ್ಟಿದ್ದಾರೆ. ಪರಮಾತ್ಮ ತಂದೆಯ ಹಸ್ತದಿಂದ ಅನಂತ ಶಕ್ತಿಯ ಕಿರಣಗಳು ನನ್ನಲ್ಲಿ ಸಮಾವೇಶ ಆಗುತ್ತಿದೆ. ನಾನು ಪರಮಾತ್ಮ ತಂದೆಯ ಸಮಾನ ಶಕ್ತಿಗಳಿಂದ ಸಂಪನ್ನನಾಗುತ್ತಿದ್ದೇನೆ. ಸರ್ವಶಕ್ತಿಗಳಿಂದ ಸಂಪನ್ನನಾದ ಸೂಕ್ಷ್ಮ ದೇವತೆಯಾದ ನಾನು ಆತ್ಮ ಮಹಾಜ್ಯೋತಿಯಾದ ಪರಮಾತ್ಮ ತಂದೆಯ ಜೊತೆ ನನ್ನ ನಿಜ ಮನೆಯಲ್ಲಿ ಮಿಲನವನ್ನು ಮಾಡುವುದಕ್ಕೋಸ್ಕರ ಸೂಕ್ಷ್ಮ ಶರೀರದಿಂದ ಭಿನ್ನನಾಗಿ ಜ್ಯೋತಿಯ ರೂಪದಲ್ಲಿ ಸೂಕ್ಷ್ಮ ವತನದಿಂದ ಮೇಲೆ ಹಾರುತ್ತಿದ್ದೇನೆ. ನಾನು ಆತ್ಮ ಸೂಕ್ಷ್ಮ ಲೋಕವನ್ನೂ ದಾಟಿ ಅತೀ ದೂರದಲ್ಲಿರುವ ಕೆಂಪು ಹೊಂಬಣ್ಣದಿಂದ ಸ್ವಪ್ರಕಾಶಮಯವಾಗಿ ಹೊಳೆಯುತ್ತಿರುವ ನನ್ನ ನಿಜ ಮನೆಯಾದ ಪರಮಧಾಮವನ್ನು ತಲುಪಿದ್ದೇನೆ. ನಾನು ಆತ್ಮ ಪರಮಧಾಮದಲ್ಲಿ ಸರ್ವ ಬಂಧನಗಳಿಂದ ಮುಕ್ತನಾದ ಸ್ವತಂತ್ರ ಆತ್ಮನಾಗಿದ್ದೇನೆ. ಆತ್ಮ ಜ್ಯೋತಿಯಾದ ನಾನು ನನ್ನ ನಿಜ ಮನೆಯಲ್ಲಿ ನನ್ನ ವಾಸ್ತವಿಕ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. ವಾಸ್ತವದಲ್ಲಿ ನಾನು ಸರ್ವಶಕ್ತಿಗಳಿಂದ ಸಂಪನ್ನನಾದ ಶಕ್ತಿ ಸ್ವರೂಪ ಆತ್ಮನಾಗಿದ್ದೇನೆ. ನಾನು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮನಾಗಿದ್ದೇನೆ. ಶಕ್ತಿಗಳಿಂದ ಸಂಪನ್ನನಾದ ನಾನು ಆತ್ಮ ನನ್ನ ಸಾನ್ನಿಧ್ಯದಲ್ಲಿ ಶಕ್ತಿಗಳ ಸಾಗರನಾದ ಮಹಾಜ್ಯೋತಿಯಾದ ಪರಮಾತ್ಮ ತಂದೆಯನ್ನು ನೋಡುತ್ತಿದ್ದೇನೆ. ಸರ್ವಶಕ್ತಿಗಳ ಸಾಗರನಾದ ಪರಮಾತ್ಮ ತಂದೆಯನ್ನು ನೋಡುತ್ತಾ ಅತೀಂದ್ರಿಯ ಸುಖದ ಅನುಭವದಲ್ಲಿ
ನಾನು ತಲ್ಲೀನನಾಗಿದ್ದೇನೆ. ಶಕ್ತಿ ಸ್ವರೂಪ ಆತ್ಮನಾದ ನಾನು ಶಕ್ತಿಗಳ ಸಾಗರನಾದ ಪರಮಾತ್ಮ ತಂದೆಯ ಶಕ್ತಿಯ ಕಿರಣಗಳಲ್ಲಿ ಸಮಾವೇಶನಾಗಿದ್ದೇನೆ. ಶಕ್ತಿಗಳ ಸಾಗರನಿಂದ ಅಪಾರ ಶಕ್ತಿಯ ಕಿರಣಗಳ ಅಲೆ ನನ್ನಲ್ಲಿ ಸಮಾವೇಶ ಆಗುತ್ತಿದೆ. ನಾನು ಆತ್ಮ, ಸರ್ವಶಕ್ತಿವಂತನಿಂದ ಅನಂತ ಶಕ್ತಿಯ ಕಿರಣಗಳನ್ನು ಪಡೆಯುತ್ತ ಸರ್ವಶಕ್ತಿವಂತನ ಸಮೀಪಕ್ಕೆ ಹೋಗುತ್ತಿದ್ದೇನೆ. ನಾನು ಆತ್ಮ, ಶಕ್ತಿಗಳ ಸಾಗರನಾದ ಪರಮಾತ್ಮ ತಂದೆಯಲ್ಲಿರುವ ಸಂಪೂರ್ಣ ಶಕ್ತಿಯನ್ನು ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಂಡು ಸರ್ವಶಕ್ತಿವಂತನ ಅತೀ ಸಮೀಪದಲ್ಲಿ ಸ್ಥಿತನಾಗಿದ್ದೇನೆ. ನಾನು ಶಿವಶಕ್ತಿ ಆಗಿದ್ದೇನೆ. ಸರ್ವಶಕ್ತಿವಂತನಾದ ಶಿವತಂದೆಯ ಜೊತೆ ಕಂಬೈಂಡ್ ಆಗಿರುವ ಶಕ್ತಿ ನಾನು. ಸರ್ವಶಕ್ತಿವಂತನ ಕೆಳಗಡೆ ಇರುವ ಆತ್ಮಜ್ಯೋತಿಯಾದ ನನ್ನ ಮೇಲೆ ಸರ್ವಶಕ್ತಿಗಳ ಮಳೆಯೇ ಸುರಿಯುತ್ತಿದೆ. ಸರ್ವಶಕ್ತಿವಂತನಿಂದ ಅನಂತ ಶಕ್ತಿಯನ್ನು ಪಡೆದು ಪರಮಾತ್ಮ ತಂದೆಯ ಸಮಾನ ಸ್ಥಿತಿಯ ಅನುಭವ ಮಾಡುತ್ತಿರುವ ಶಿವಶಕ್ತಿ ನಾನು. ನಾನು ಸರ್ವಶಕ್ತಿವಂತ ತಂದೆಯ ಜೊತೆ ಕಂಬೈಂಡ್ ಆಗಿದ್ದೇನೆ. ಶಿವಶಕ್ತಿಯಾದ ನನ್ನನ್ನು ಬಿಟ್ಟು ಶಿವ ಪರಮಾತ್ಮ ತಂದೆ ಇರಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯನ್ನು ಬಿಟ್ಟು ಶಕ್ತಿ ಸ್ವರೂಪ ಆತ್ಮನಾದ ನಾನು ಇರಲು ಸಾಧ್ಯ ಇಲ್ಲ. ನಾನು ಮತ್ತು ಶಿವತಂದೆ ಕಂಬೈಂಡ್ ಆಗಿದ್ದೇವೆ. ಶಿವಶಕ್ತಿಯಾದ ನನ್ನನ್ನು ಶಿವ ಪರಮಾತ್ಮನಿಂದ ದೂರ ಮಾಡಲು ಯಾರಿಗೂ ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯ ಜೊತೆ ಕಂಬೈಂಡ್ ಆಗಿರುವ ಶಕ್ತಿ ಸ್ವರೂಪ ಆತ್ಮನಾದ ನನಗೆ ಪರಮಾತ್ಮ ತಂದೆ ತಮ್ಮಲ್ಲಿರುವ ಸರ್ವಶಕ್ತಿಗಳನ್ನು ನೀಡಿ ನನ್ನನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಿದ್ದಾರೆ. ನಾನೀಗ
ಪರಮಾತ್ಮ ತಂದೆಯ ಸಮಾನ ಆಗಿರುವ ಸದಾ ಪರಮಾತ್ಮ ತಂದೆಯ ಜೊತೆಗೆ ಇರುವಂತಹ ಶಿವಶಕ್ತಿಯಾಗಿದ್ದೇನೆ. ಶಿವನನ್ನು ಬಿಟ್ಟು ನಾನು ಶಕ್ತಿ ಇರಲು ಸಾಧ್ಯ ಇಲ್ಲ. ಶಕ್ತಿಯಾದ ನನ್ನನ್ನು ಬಿಟ್ಟು ಶಿವ ತಂದೆ ಇರಲು ಸಾಧ್ಯ ಇಲ್ಲ. ನನ್ನನ್ನು ಮತ್ತು ಶಿವ ತಂದೆಯನ್ನು ದೂರ ಮಾಡುವ ಶಕ್ತಿ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ನಾನು ಶಿವನ ಜೊತೆ ಕಂಬೈನ್ಡ್ ಆಗಿರುವ ಆತ್ಮಜ್ಯೋತಿ ಪರಮಧಾಮದಲ್ಲಿ ಸರ್ವಶಕ್ತಿವಂತನಾದ ಪರಮಾತ್ಮ ತಂದೆ ಮತ್ತು ಶಿವಶಕ್ತಿಯಾದ ನಾನು ಆತ್ಮ ಮಾತ್ರ ಇದ್ದೇವೆ. ಜಗತ್ತಿನಿಂದಲೇ ದೂರ ಆಗಿ ಪರಮಾತ್ಮ ತಂದೆಯ ಜೊತೆ ನಿರಂತರ ಇರುವಂತಹ ಶಿವಶಕ್ತಿ ನಾನು. ಶಿವ ತಂದೆ ನನ್ನನ್ನು ತಮ್ಮ ಸಮಾನ ಶಕ್ತಿ ಸ್ವರೂಪ ಆತ್ಮನನ್ನಾಗಿ ಮಾಡಿಕೊಂಡಿದ್ದಾರೆ. ಪರಮಾತ್ಮ ತಂದೆಗೆ ನನ್ನ ಮೇಲೆ ಅಪಾರ ಪ್ರೀತಿ ಇದೆ. ಪ್ರೀತಿಯ ಸಾಗರನಿಗೆ ನನ್ನ ಮೇಲೆ ಅಪಾರ ಪ್ರೀತಿ ಇರುವ ಕಾರಣ ಜಗತ್ತಿನಲ್ಲಿರುವ ಕೋಟ್ಯಾಂತರ ಆತ್ಮರ ಮಧ್ಯದಲ್ಲಿ ಪರಮಾತ್ಮ ತಂದೆ ನನ್ನನ್ನು ತಮ್ಮ ಮಗುವನ್ನಾಗಿ ಆರಿಸಿಕೊಂಡಿದ್ದಾರೆ. ನನ್ನನ್ನು ತಮ್ಮ ಜೊತೆ ಕಂಬೈನ್ಡ್ ರೂಪದಲ್ಲಿ ಇಟ್ಟುಕೊಂಡಿದ್ದಾರೆ. ಸರ್ವಶಕ್ತಿವಂತನೇ ಜೊತೆಗಾರನಾಗಿರುವ ಕಾರಣ ನಾನು ಶಿವನ ಜೊತೆಗಿರುವ ಶಿವಶಕ್ತಿ ಆಗಿರುವ ಕಾರಣ ನನ್ನಷ್ಟು ಶಕ್ತಿಶಾಲಿ ಆತ್ಮರು ಜಗತ್ತಿನಲ್ಲಿ ಯಾರೂ ಇಲ್ಲ. ಪರಮಾತ್ಮ ತಂದೆಯ ಜೊತೆ ಕಂಬೈನ್ಡ್ ಆಗಿರುವ ಶಿವಶಕ್ತಿಯಾದ ನಾನು ಶಿವ ತಂದೆಯ ಜೊತೆ ಜಗತ್ತಿನ ಕಲ್ಯಾಣವನ್ನು ಮಾಡಬೇಕಾಗಿದೆ. ನಾನು ಆತ್ಮ ಮಹಾಜ್ಯೋತಿಯಾದ ಶಿವ ಪರಮಾತ್ಮ ತಂದೆಯ ಜೊತೆಗೆ ಕಂಬೈನ್ಡ್ ಸ್ವರೂಪದಲ್ಲಿ ಸ್ಥಿತಾಗಿ ಪರಮಾತ್ಮ ತಂದೆಯ ಜೊತೆಗೆ ಪರಮಧಾಮವನ್ನು ದಾಟಿ ಪುನಃ ಈ ಪಂಚತತ್ವದ ಲೋಕಕ್ಕೆ ಬರುತ್ತಿದ್ದೇನೆ. ಶಿವ ತಂದೆಯ ಜೊತೆ ಕಂಬೈನ್ಡ್ ಆಗಿರುವ ನಾನು ಶಿವಶಕ್ತಿ ಶಿವ ತಂದೆಯ ಜೊತೆಗೆ ಜಗತ್ತಿನಲ್ಲಿರುವ ಸರ್ವ ಆತ್ಮರಿಗೂ ಶಕ್ತಿಯನ್ನು ನೀಡುತ್ತಿದ್ದೇನೆ. ಪರಮಾತ್ಮ ತಂದೆ ಮತ್ತು ನಾನು ಆತ್ಮಜ್ಯೋತಿ ಜಗತ್ತಿನ ಸರ್ವ ಆತ್ಮರಿಗೂ ಸರ್ವಶಕ್ತಿಯ ಕಿರಣಗಳನ್ನು ನೀಡಿ ಶಕ್ತಿಹೀನರಾಗಿರುವ ಆತ್ಮ
ಆತ್ಮರನ್ನು, ಶಕ್ತಿಶಾಲಿ ಆತ್ಮರನ್ನಾಗಿ ಮಾಡುತ್ತಿದ್ದೇವೆ. ಜಗತ್ತಿನ ಸರ್ವ ಆತ್ಮರು ಸರ್ವಶಕ್ತಿಯ ಕಿರಣಗಳನ್ನು ಪಡೆದು ಸ್ವಯಂನ್ನು ಶಕ್ತಿಶಾಲಿ ಆತ್ಮ ನಾನು ಎಂದು ಅನುಭವ ಮಾಡುತ್ತಿದ್ದಾರೆ. ನಾನು ಶಿವನ ಜೊತೆಗೆ ಕಂಬೈಂಡ್ ಆಗಿರುವ ಶಿವಶಕ್ತಿ ಪಂಚತತ್ವದ ಪ್ರಕೃತಿಗೂ ಕೂಡ ಸರ್ವಶಕ್ತಿಯ ಕಿರಣಗಳನ್ನು ನೀಡುತ್ತಿದ್ದೇನೆ. ಶಕ್ತಿಹೀನ ಆಗಿರುವ ಪ್ರಕೃತಿ ಕೂಡ ಸರ್ವಶಕ್ತಿವಂತನ ಶಕ್ತಿಯ ಕಿರಣಗಳನ್ನು ಪಡೆದು ಶಕ್ತಿಶಾಲಿಯಾಗುತ್ತಿದೆ. ಶಿವಶಕ್ತಿಯಾದ ನಾನು ಶಿವ ಪರಮಾತ್ಮ ತಂದೆಯ ಜೊತೆ ಕಂಬೈನ್ಡ್ ಸ್ವರೂಪದಲ್ಲಿ ಸ್ಥಿತ ಆಗಿರುವ ನಾನು ಜಗತ್ತಿನಲ್ಲಿರುವ ನಕಾರಾತ್ಮಕ ಶಕ್ತಿಯ ವಿನಾಶವನ್ನು ಮಾಡುವಂತಹ ಅಸುರ ಸಂಹಾರಿಣಿ ಆಗಿದ್ದೇನೆ. ಶಿವಶಕ್ತಿಯಾದ ನಾನು ಪರಮಾತ್ಮ ತಂದೆಯ ಜೊತೆಗೆ ಇಡೀ ಜಗತ್ತಿಗೆ ಸರ್ವಶಕ್ತಿಯ ಕಿರಣಗಳನ್ನು ನೀಡುತ್ತಿದ್ದೇನೆ. ಜಗತ್ತಿನಲ್ಲಿರುವ ಅಸುರಿ ಶಕ್ತಿಯನ್ನು ಸಮಾಪ್ತಿ ಮಾಡುತ್ತಿರುವ ಅಸುರ ಸಂಹಾರಿಣಿ ಶಿವಶಕ್ತಿ ನಾನಾಗಿದ್ದೇನೆ. ಯೋಗದ ಶಕ್ತಿಯ ಕಿರಣದಿಂದ ಜಗತ್ತಿನಲ್ಲಿರುವ ಸಂಪೂರ್ಣ ಅಸುರಿ ಶಕ್ತಿ, ನಕಾರಾತ್ಮಕ ಶಕ್ತಿ ಯೋಗದ ಅಗ್ನಿಯಲ್ಲಿ ಸುಟ್ಟು ಭಸ್ಮವಾಗುತ್ತಿದೆ. ಈ ಜಗತ್ತು ಪುನಃ ಶುದ್ಧ ಪವಿತ್ರ ಜಗತ್ತಾಗಿ ಪರಿವರ್ತನೆ ಆಗುತ್ತಾ ಇದೆ. ಪವಿತ್ರತೆಯ ಸಾಗರನಾದ ಪರಮಾತ್ಮ ತಂದೆಯ ಜೊತೆ ಕಂಬೈಂಡ್ ಆಗಿರುವ ಪವಿತ್ರ ಆತ್ಮನಾದ ನಾನು ಪವಿತ್ರತೆಯ ಶಕ್ತಿಯನ್ನು ಇಡೀ ಜಗತ್ತಿನಲ್ಲಿ ಹರಡುತ್ತಿದ್ದೇನೆ. ಪವಿತ್ರತೆಯ ಶಕ್ತಿಯ ಕಿರಣದಿಂದ ಜಗತ್ತಿನಲ್ಲಿರುವ ಅಪವಿತ್ರತೆಯ ಶಕ್ತಿ, ವಿಕಾರದ ಶಕ್ತಿ ಸುಟ್ಟು ಭಸ್ಮವಾಗುತ್ತಿದೆ. ದುಷ್ಟ ಶಕ್ತಿಯನ್ನು ಸಂಹಾರ ಮಾಡುತ್ತಿರುವ ಶಿವಶಕ್ತಿ ನಾನು. ನಾನು ಶಿವ ಪರಮಾತ್ಮ ತಂದೆಯ ಜೊತೆಗೆ ಕಂಬೈನ್ಡ್ ಸ್ವರೂಪದಲ್ಲಿ ಸ್ಥಿತಾಗಿ ಪುನಃ ನನ್ನ ಮನೆಗೆ ಬರುತ್ತಿದ್ದೇನೆ. ಶಿವಶಕ್ತಿಯಾದ ನಾನು ಸರ್ವಶಕ್ತಿವಂತನಾದ ಶಿವ ಪರಮಾತ್ಮ ತಂದೆಯ ಜೊತೆ ಕಂಬೈನ್ಡ್ ಆಗಿ ಸರ್ವಶಕ್ತಿಯ ಕಿರಣಗಳನ್ನು ನನ್ನ ಮನೆಯ ಮೂಲೆ ಮೂಲೆಗೂ ಹರಡಿಸುತ್ತಿದ್ದೇನೆ. ಸರ್ವಶಕ್ತಿಯ ಕಿರಣಗಳಿಂದ
ನನ್ನ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಸಮಾಪ್ತಿಯಾಗುತ್ತಿದೆ. ನನ್ನ ಮನೆ ಶಕ್ತಿಯ ಕಿರಣಗಳಿಂದ ಸಂಪನ್ನ ಆಗಿ ಮಂದಿರವಾಗಿ ಪರಿವರ್ತನೆ ಆಗುತ್ತಾ ಇದೆ. ನಾನು ಪರಮಾತ್ಮ ತಂದೆಯ ಜೊತೆ ಕಂಬೈಂಡ್ ಆಗಿರುವ ಶಿವಶಕ್ತಿ, ದುಷ್ಟಶಕ್ತಿ, ನಕಾರಾತ್ಮಕ ಶಕ್ತಿ ನನ್ನ ಮನೆಯ ಸಮೀಪಕ್ಕೂ ಬರಬಾರದು. ಅದಕ್ಕೋಸ್ಕರ ಶಕ್ತಿಯ ಕಿರಣಗಳನ್ನು ನನ್ನ ಮನೆಯ ಸುತ್ತ ಹರಡುತ್ತಿದ್ದೇನೆ. ಸರ್ವಶಕ್ತಿಯ ಕಿರಣಗಳು ನನ್ನ ಮನೆಯ ಸುತ್ತ ಪ್ರಭಾವಳಿಯ ರೂಪದಲ್ಲಿ ಹರಡಿದೆ. ನನ್ನ ಮನೆ ಸರ್ವಶಕ್ತಿಯ ಕಿರಣಗಳ ಒಳಗಡೆ ಸುರಕ್ಷಿತವಾಗಿದೆ. ಶಿವಶಕ್ತಿಯಾದ ನಾನು ಮತ್ತು ಸರ್ವಶಕ್ತಿವಂತನಾದ ಪರಮಾತ್ಮ ತಂದೆಯಿರುವ ನನ್ನ ಮನೆಯ ಒಳಗಡೆ ಯಾವುದೇ ದುಷ್ಟಶಕ್ತಿ, ನಕಾರಾತ್ಮಕ ಶಕ್ತಿ ಪ್ರವೇಶ ಮಾಡಲು ಸಾಧ್ಯ ಇಲ್ಲ. ಯೋಗದ ಶಕ್ತಿಯ ಅಗ್ನಿ ನನ್ನ ಮನೆಯ ಸಮೀಪಕ್ಕೆ ಬರುತ್ತಿರುವ ನಕಾರಾತ್ಮಕ ಶಕ್ತಿಯನ್ನು, ದುಷ್ಟಶಕ್ತಿಯನ್ನು ಸುಟ್ಟು ಭಸ್ಮ ಮಾಡುತ್ತಿದೆ. ನಾನು ಪರಮಾತ್ಮ ತಂದೆಯ ಜೊತೆ ಸದಾ ಕಂಬೈಂಡ್ ಆಗಿರುವ ಶಿವಶಕ್ತಿಯಾಗಿದ್ದೇನೆ. ಈ ಸಂಗಮ ಯುಗದ ಅಂತಿಮ ಕ್ಷಣದವರೆಗೂ ಪರಮಾತ್ಮ ತಂದೆ ಮತ್ತು ಶಿವಶಕ್ತಿಯಾದ ನಾನು ಆತ್ಮ ಸದಾ ಕಂಬೈನ್ಡ್ ಸ್ವರೂಪದಲ್ಲೇ ಇರುತ್ತೇವೆ. ನನ್ನನ್ನು ಬಿಟ್ಟು ಪರಮಾತ್ಮ ತಂದೆಯಿಲ್ಲ. ಪರಮಾತ್ಮ ತಂದೆಯನ್ನು ಬಿಟ್ಟು ನಾನು ಶಿವಶಕ್ತಿ ಇಲ್ಲ. ನಾನು ಮತ್ತು ಪರಮಾತ್ಮ ತಂದೆ ಸದಾ ಕಂಬೈನ್ಡ್ ಸ್ವರೂಪದಲ್ಲಿ ಜೊತೆಗಿದ್ದೇವೆ. ನಾನು ಎಂತಹ ಭಾಗ್ಯಶಾಲಿ ಆತ್ಮನಾಗಿದ್ದೇನೆ. ಯಾವ ಪರಮಾತ್ಮನ ಒಂದು ಕ್ಷಣದ ದೃಷ್ಟಿಗೋಸ್ಕರ ಭಕ್ತರು ಚಡಪಡಿಸುತ್ತಿದ್ದಾರೋ ಆ ಪರಮಾತ್ಮ ತಂದೆ ಸದಾಕಾಲಕ್ಕೋಸ್ಕರ ನನಗೆ ಜೊತೆಯನ್ನು ನೀಡುತ್ತಿದ್ದಾರೆ. ನನ್ನ ಜೊತೆಗೆ ಕಂಬೈನ್ಡ್ ಆಗಿದ್ದಾರೆ. ಸರ್ವಶಕ್ತಿವಂತನ ಸರ್ವಶಕ್ತಿಯ ಕಿರಣಗಳಿಂದ ಸಂಪನ್ನ ಆದ ಶಿವಶಕ್ತಿ ಆತ್ಮ ನಾನು. ಜಗತ್ತಿನ ಸರ್ವ ವಿಘ್ನಗಳನ್ನು ವಿನಾಶ ಮಾಡುವಂತಹ, ದುಷ್ಟಶಕ್ತಿಯನ್ನು ಸಂಹಾರ ಮಾಡುವಂತಹ ಅಸುರಿ ಸಂಹಾರಿಣಿ, ಶಿವನ ಜೊತೆಗೆ ಕಂಬೈನ್ಡ್ ಆಗಿರುವ ಶಿವಶಕ್ತಿ ನಾನು. ಓಂ ಶಾಂತಿ.